ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನೀವು ಈಗಾಗಲೇ ಮೊದಲನೇ ತರಗತಿಗಳಲ್ಲಿ ಸಮಾಜಶಾಸ್ತ್ರ ಅಂದ್ರೇನು, ಸಮಾಜಶಾಸ್ತ್ರದ ಅರ್ಥ ವ್ಯಾಖ್ಯೆಗಳನ್ನು ತಿಳಿದುಕೊಂಡಿದ್ದೀರಾ. ನಂತರದಲ್ಲಿ ಸಮಾಜಶಾಸ್ತ್ರದ ಸ್ವರೂಪದ ಬಗೆಗಿನ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ. ಅದಾದ ನಂತರದಲ್ಲಿ ಸಮಾಜಶಾಸ್ತ್ರದ ಅಧ್ಯಯನ ವಿಷಯ ಯಾವ ರೀತಿಯಾಗಿದೆ ಎನ್ನುವಂತಹ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ. ಹಾಗಾದ್ರೆ ನಾವು ಈ ತರಗತಿಗಳಲ್ಲಿ ವಿಶೇಷವಾಗಿ ಈ ಸಮಾಜಶಾಸ್ತ್ರದಲ್ಲಿ ಆಧುನಿಕ ತಿರುವುಗಳು ಯಾವ ರೀತಿಯಾಗಿದೆ ಎನ್ನುವುದನ್ನು ನಾವು ನೋಡೋಣ. ಯಾಕಪ್ಪ ಅಂತಂದ್ರೆ 21ನೇ ಶತಮಾನದಲ್ಲಿ ಸಮಾಜಶಾಸ್ತ್ರ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ವಿಜ್ಞಾನಗಳಲ್ಲಿ ಒಂದಾಗಿದೆ. ಹಾಗಾದ್ರೆ ಇಂತಹ ಸಮಾಜ ವಿಜ್ಞಾನಗಳಲ್ಲಿ ಒಂದಾಗಿರುವಂತಹ ಈ ಸಮಾಜಶಾಸ್ತ್ರ ಯಾವ ರೀತಿಯಾಗುವಂತಹ ಬೆಳವಣಿಗೆಯನ್ನ ಹೊಂದಿದೆ ಎನ್ನುವುದನ್ನು ನಾವು ವಿವರವಾಗಿ ತಿಳಿದುಕೊಳ್ಳುವುದು ಅತ್ಯಂತ ಅಗತ್ಯವಾದಂತಹ ವಿಚಾರವಾಗಿರುವುದನ್ನು ನಾವು ಕಾಣ್ತೇವೆ. ಯಾಕೆ ಅಂತಂದ್ರೆ ಆಧುನಿಕ ಸಮಾಜದಲ್ಲಿ ಸಮಾಜಶಾಸ್ತ್ರ ಎಂತಹ ತಿರುವುಗಳನ್ನ ಪಡೆದುಕೊಂಡಿದೆ ಎನ್ನುವುದನ್ನು ನಾವಿಲ್ಲಿ ಡೀಟೇಲ್ ಆಗಿ ಅಧ್ಯಯನವನ್ನು ಮಾಡ್ತಾ ಬರ್ತೀವಿ. ಯಾಕೆಂದ್ರೆ ಇದರ ಅಧ್ಯಯನ ವಿಷಯವನ್ನು ನಾವು ನೋಡ್ತಾ ಬಂದಾಗ ಈ ಸಮಾಜಶಾಸ್ತ್ರದಲ್ಲಿ ಆಧುನಿಕ ತಿರುವುಗಳು ಪ್ರಮುಖ ಪಾತ್ರವನ್ನು ನಿರ್ವಹಿಸಿರುವುದನ್ನು ನಾವು ಕಾಣ್ತಾ ಬರ್ಬೋದು. ಅದರಲ್ಲಿ ಪ್ರಮುಖವಾಗಿ ಅದರಲ್ಲೂ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಅಥವಾ 21ನೇ ಶತಮಾನದಲ್ಲಿ ಈ ಸಮಾಜಶಾಸ್ತ್ರದ ಕುರಿತಂತೆ ಇರುವಂತಹ ಅಂಶಗಳನ್ನು ನಾವು ನೋಡ್ತಾ ಬಂದಾಗ ಮೊದಲಿಗೆ ಇದು ಒಂದು ಕಿರಿಯ ಸಮಾಜ ವಿಜ್ಞಾನಗಳಲ್ಲಿ ಅತ್ಯಂತ ಕಿರಿಯದಾದಂತಹ ಸಮಾಜ ವಿಜ್ಞಾನವಾಗಿ ರೂಪುಗೊಂಡಿರುವಂತಹ ಸಮಾಜಶಾಸ್ತ್ರ ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರಮುಖವಾದಂತಹ ಹಂತವನ್ನು ತಲುಪಿರುವುದನ್ನು ನಾವು ಕಾಣ್ತಾ ಬರ್ಬೋದು. ಇದೊಂದು ಪ್ರಮುಖ ಅಧ್ಯಯನ ವಿಷಯವಾಗಿ ಮೂಡಿ ಬಂದಿರುವುದನ್ನು ನಾವು ಕಾಣ್ತಾ ಬರ್ಬೋದು. ಅದರಲ್ಲಿ ವಿಶೇಷವಾಗಿ ಈ ಬೆಳವಣಿಗೆಯನ್ನು ಹೊಂದಕ್ಕೆ ಆಗಸ್ಟ್ ಕೋಮ್, ಎಮಿಲಿ ಡಕಿಮ್, ಹರ್ಬರ್ಟ್ ಸ್ಪೆನ್ಸರ್, ಕಾರ್ಲ್ ಮಾರ್ಕ್ಸ್ ಮತ್ತು ಮ್ಯಾಕ್ಸ್ ವೆಬರ್ ಇವರ ಚಿಂತನೆಗಳ ಫಲವಾಗಿ ಸಮಾಜಶಾಸ್ತ್ರ ಒಂದು ಪ್ರಮುಖವಾದಂತಹ ಸಮಾಜ ವಿಜ್ಞಾನಗಳಲ್ಲಿ ಒಂದು ಅತ್ಯುನ್ನತವಾದಂತಹ ಸ್ಥಾನವನ್ನು ಪಡೆದುಕೊಂಡಂತಹ ಅಧ್ಯಯನ ವಿಷಯವಾಗಿ ಮೂಡಿ ಬಂದಿರುವುದನ್ನು ನಾವು ಕಾಣ್ತಾ ಬರ್ಬೋದು. ಹಾಗಾದ್ರೆ ಈ ಸಮಾಜಶಾಸ್ತ್ರ ಈ ಎಲ್ಲಾ ವಿಷಯಗಳನ್ನು ಒಳಗೊಂಡಿರುವುದರಿಂದಾಗಿ ಅವರ ಚಿಂತನೆಗಳ ಫಲವಾಗಿ ಒಂದು ವಿಶೇಷವಾದಂತಹ ಅಧ್ಯಯನ ಕ್ಷೇತ್ರವಾಗಿ ಮೂಡಿ ಬಂದಂತಹ ಈ ಸಮಾಜಶಾಸ್ತ್ರ ತನ್ನದೇ ಆದಂತಹ ಬದಲಾವಣೆಗಳನ್ನು ಒಳಗೊಳ್ತಾ ಬಂತು ತಮ್ಮ ರೂಪದಲ್ಲಿ. ಅದೇ ರೀತಿಯಾಗಿ ತನ್ನ ಅಧ್ಯಯನ ವಿಷಯಗಳಲ್ಲಿ ಸಾಕಷ್ಟು ಪರಿವರ್ತನೆಗಳನ್ನು ಹೊಂದುತ್ತಾ ಬಂತು. ಪರಿವರ್ತನೆಗಳನ್ನು ಹೊಂದಿ ಹೊಂದಿ ಜಡ ರೂಪದಲ್ಲಿದ್ದಂತಹ ಅಂಶಗಳನ್ನು ಬಿಟ್ಟು ಕಾಲಕಾಲಕ್ಕೆ ತಕ್ಕಂತೆ ಬದಲಾವಣೆಯನ್ನು ಹೊಂದುವಂತಹ ಅಂಶಗಳನ್ನು ಸಹ ಇದು ಅಧ್ಯಯನ ಮಾಡುವುದನ್ನು ನಾವು ಕಂಡಾಗ. ಹಾಗಾದ್ರೆ ಈ ಸಮಾಜಶಾಸ್ತ್ರದ ಆಧುನಿಕ ತಿರುವುಗಳಲ್ಲಿ ಯಾರ್ಯಾರು ಸಮಾಜಶಾಸ್ತ್ರಜ್ಞರು ಎಂತಹ ಕೊಡುಗೆಗಳನ್ನು ನೀಡಿದ್ದಾರೆ ಎನ್ನುವಂತಹ ವಿಷಯವನ್ನ ನಾವಿಲ್ಲಿ ಪೂರ್ತಿಯಾಗಿ ಅಧ್ಯಯನ ಮಾಡುವುದು ಅತ್ಯಂತ ಅಗತ್ಯವಾಗಿರುವುದನ್ನು ನಾವು ಕಾಣ್ತಾ ಬರ್ಬೋದು. ಅದರಲ್ಲೂ ಸಮಕಾಲೀನ ಸಮಾಜಶಾಸ್ತ್ರದಲ್ಲಿ ವಿಶೇಷವಾಗಿ ಈ ಜೆ ಎಚ್ ಮೀಡ್ ಆಗಿರ್ಬೋದು, ಸಿ ಎಚ್ ಫುಲೆಯವರಾಗಿರ್ಬೋದು, ಟಾಲ್ಕಾಟ್ ಪಾರ್ಸನ್ ರಾವ್ ಆಗಿರ್ಬೋದು ಮತ್ತು ಆರ್ ಕೆ ಮರ್ಟನ್ ಇವರು ನೀಡಿದಂತಹ ಕೊಡುಗೆಗಳು ಸಮಾಜಶಾಸ್ತ್ರೀಯ ಚಿಂತನೆಗೆ ಹೆಚ್ಚು ಅವಿಸ್ಮರಣೀಯವಾದಂತಹ ಕೊಡುಗೆಗಳನ್ನು ನೀಡುವುದನ್ನು ನಾವು ಕಾಣ್ತಾ ಬರ್ಬೋದು. ಯಾಕಪ್ಪ ಅಂತಂದ್ರೆ ಸಮಾಜಶಾಸ್ತ್ರದಲ್ಲಿ ಜೆ ಎಚ್ ಮೀಡ್ ನೀಡುವಂತಹ ಕೊಡುಗೆಗಳು, ಜೊತೆಗೆ ಸಿ ಎಚ್ ಪುಲೆಯವರು ನೀಡಿದಂತಹ ಕೊಡುಗೆಗಳು, ಜೊತೆಗೆ ಟಾಲ್ಕಾಟ್ ಪಾರ್ಸನ್ ಆಗಿರ್ಬೋದು, ಆರ್ ಕೆ ಮರ್ಟನ್ ರಾವ್ ಆಗಿರ್ಬೋದು, ಇವರೆಲ್ಲ ಪ್ರಸಕ್ತ ಸನ್ನಿವೇಶಗಳನ್ನು ಕುರಿತು ಸಮಾಜಶಾಸ್ತ್ರದ ಅಧ್ಯಯನಕ್ಕೆ ಹೆಚ್ಚು ವಿಷಯಗಳನ್ನು ನೀಡಿದಂತಹ ಸಮಾಜಶಾಸ್ತ್ರಜ್ಞರಾಗಿ ಮೂಡಿ ಬಂದಿರುವುದನ್ನು ನಾವು ಕಾಣ್ತಾ ಬರ್ತೀವಿ. ಅಂದ್ರೆ ಇವರು ಕೊಟ್ಟಂತಹ ವಿಷಯಗಳು ಆಧುನಿಕ ಸನ್ನಿವೇಶಕ್ಕೆ ಹೆಚ್ಚು ಅರ್ಥಪೂರ್ಣವಾದಂತಹ ಪರಿಕಲ್ಪನೆಗಳನ್ನು ನೀಡುವುದನ್ನು ನಾವು ಕಾಣ್ತಾ ಬರ್ತೀವಿ. ಹಾಗಾದ್ರೆ ಇವರು ಕೊಟ್ಟಂತಹ ಈ ಮಾಹಿತಿಗಳಿಂದಾಗಿ ಸಮಾಜಶಾಸ್ತ್ರ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಒಂದು ಸಮಾಜ ವಿಜ್ಞಾನಗಳ ಕ್ಷೇತ್ರವಾಗಿರುವುದನ್ನು ನಾವು ಕಾಣ್ತಾ ಬರ್ಬೋದು. ಅದರಲ್ಲೂ ವಿಶೇಷವಾಗಿ ಇವರ ವೈಜ್ಞಾನಿಕ ಚಿಂತನೆಗಳು ಏನ್ ಮಾಡ್ತಪ್ಪ ಅಂದ್ರೆ ಸಮಾಜದಲ್ಲಿ ಇರುವಂತಹ ವಿಷಯಗಳನ್ನ ವ್ಯಕ್ತಿಗಳಿಗೆ ಪೂರ್ತಿಯಾದಂತಹ ಮಾಹಿತಿಯನ್ನು ತಿಳಿಸಲಿಕ್ಕೆ ಹೆಚ್ಚು ಸಹಾಯಕವಾಗಿರುವುದನ್ನು ನಾವು ಕಾಣ್ತಾ ಬರ್ತೀವಿ. ಅದೇ ರೀತಿಯಲ್ಲಿ ಈ ಸಮಾಜಶಾಸ್ತ್ರದ ವೈಜ್ಞಾನಿಕ ಅಧ್ಯಯನದಿಂದಾಗಿ ಹೊಸ ಹೊಸ ವಿಚಾರಧಾರೆಗಳು ವ್ಯಕ್ತಿಗಳಿಗೆ ಮತ್ತು ಸಮಾಜಶಾಸ್ತ್ರಕ್ಕೆ ತಿಳಿಸಲಿಕ್ಕೆ ಹೆಚ್ಚು ಅನುಕೂಲವಾಗಿರುವುದನ್ನು ನಾವು ಕಾಣ್ತೀವಿ. ಇದರಲ್ಲಿ ಇರುವಂತಹ ಅಂಶಗಳನ್ನು ನಾವು ನೋಡ್ತಾ ಬಂದಾಗ ಇವರು ತನ್ನದೇ ಆದಂತಹ ವೈಜ್ಞಾನಿಕ ಚಿಂತನೆಗಳನ್ನ ಆಧುನಿಕ ಸಮಾಜದಲ್ಲಿ ಯಾವ ರೀತಿಯಾಗಿ
ತಿಳಿಸಬಹುದು ಎನ್ನುವಂತ ವಿಷಯಗಳನ್ನು ಅರ್ಥಪೂರ್ಣವಾದಂತಹ ಮಾಹಿತಿಗಳನ್ನು ಸಮಾಜಶಾಸ್ತ್ರದಲ್ಲಿ ಆಧುನಿಕ ತಿರುವುಗಳ ರೂಪದಲ್ಲಿ ನೀಡಿರುವುದನ್ನು ನಾವು ಕಾಣ್ತಾ ಬರ್ತದೆ. ಹಾಗಾದ್ರೆ ಅದೇ ಸಂದರ್ಭದಲ್ಲಿ ನಾವು 21ನೇ ಶತಮಾನದಲ್ಲಿಯೂ ಸಹ ಈ ಸಮಾಜಶಾಸ್ತ್ರ ಒಂದು ಅಧ್ಯಯನ ಕ್ಷೇತ್ರವಾಗಿ ಹೆಚ್ಚು ಬೆಳವಣಿಗೆಯನ್ನು ಹೊಂದಿದಂತಹ ಒಂದು ಕ್ಷೇತ್ರವಾಗಿ ರೂಪುಗೊಂಡಿರುವುದನ್ನು ನಾವು ಕಾಣ್ತಾ ಬರ್ತದೆ. ಇನ್ ದ 21st ಸೆಂಚುರಿ ದ ಸೋಷಿಯಾಲಜಿ ಆಲ್ಸೋ ಡೆವಲಪ್ಮೆಂಟ್ ಇನ್ ದ ರ್ಯಾಪಿಡ್. ಹಾಗಾದ್ರೆ ಈ 21ನೇ ಶತಮಾನದಲ್ಲಿ ಆಧುನಿಕ ಸನ್ನಿವೇಶಗಳ ಕುರಿತಾದಂತಹ ಮಾಹಿತಿಗಳನ್ನು ತಿಳಿಸುವಂತಹ ಈ ಸಮಾಜಶಾಸ್ತ್ರದ ಅಧ್ಯಯನ ಯಾವುದನ್ನು ಒಳಗೊಂಡಿತ್ತಪ್ಪ ಅಂತಂದ್ರೆ ಸಾಮಾಜಿಕ ಸಂಬಂಧಗಳು, ಆ ಸಾಮಾಜಿಕ ಸಂಬಂಧಗಳ ಸಮಸ್ಯೆಗಳು, ಅವು ಹೇಗೆ ಉದ್ಭವಿಸುತ್ತವೆ, ಅವುಗಳನ್ನು ಹೇಗೆ ನಿವಾರಣೆಯನ್ನ ಮಾಡಬಹುದು, ಅದೇ ರೀತಿಯಾಗಿ ಆ ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಸ್ಪಷ್ಟವಾಗಿ ವಿಶ್ಲೇಷಿಸುವಂತಹ ಜೊತೆಗೆ ವಿವರಣೆಯನ್ನು ನೀಡುವಂತಹ ಮತ್ತು ಅವುಗಳಿಗೆ ಪರಿಹಾರ ಮಾರ್ಗವನ್ನು ನೀಡುವಂತಹ ಕಾರ್ಯಕ್ರಮಗಳನ್ನ ಹೇಗೆ ಹಾಕಿಕೊಳ್ಳಬಹುದು ಎನ್ನುವಂತಹ ವಿಷಯಗಳನ್ನ 21ನೇ ಶತಮಾನದಲ್ಲಿರುವಂತಹ ಚಿಂತಕರು ಸ್ಪಷ್ಟವಾದಂತಹ ಮಾಹಿತಿಯನ್ನು ತಿಳಿಸಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಸಾಮಾಜಿಕ ಸಂಬಂಧಗಳು, ಅವುಗಳಿಗೆ ಸಮಸ್ಯೆಗಳು, ಅವುಗಳಿಗೆ ಕಾರಣ, ಆ ಕಾರಣಗಳನ್ನು ಒಳಗೊಂಡಂತೆ ಅವುಗಳನ್ನು ಹೇಗೆ ನಿವಾರಣೆ ಮಾಡಬಹುದು ಎನ್ನುವಂತಹ ವಿಚಾರಗಳನ್ನು ಈ ಸಮಕಾಲೀನವಾದಂತಹ ಸಮಾಜಶಾಸ್ತ್ರಜ್ಞರಾದಂತಹ ಜೆ ಎಚ್ ಮೀಡ್ ಆಗಿರ್ಬೋದು, ಸಿ ಎಚ್ ಫುಲೆ ಅವರು ಆಗಿರ್ಬೋದು, ಕಾಲ್ಕಾಟ್ ವಾಸನ್ ಅವರು ಮತ್ತು ಆರ್ ಕೆ ಮಾರ್ಟನ್ ಅವರು ತಮ್ಮದೇ ಆದಂತಹ ವಿಚಾರಗಳ ಮೂಲಕವಾಗಿ ತಿಳಿಸ್ತಾ ಬಂದರು. ಇದಾದ ನಂತರದಲ್ಲಿ ಅದರಲ್ಲೂ 1950ರ ನಂತರ ಹೊಸದಾದಂತಹ ಚಿಂತಕರು ಸಮಾಜಶಾಸ್ತ್ರೀಯ ಚಿಂತನೆಗೆ ಹೆಚ್ಚು ಕೊಡುಗೆಗಳನ್ನು ನೀಡುತ್ತಾರೆ. ಆಫ್ಟರ್ ದ 1950 ದ ನ್ಯೂ ಥಿಂಕರ್ಸ್ ಟು ಕಾಂಟ್ರಿಬ್ಯೂಟ್ ಅಬೌಟ್ ದ ವೇರಿಯಸ್ ಇನ್ಫಾರ್ಮೇಶನ್ ಅಬೌಟ್ ದ ಸೋಷಿಯಾಲಜಿ ಡೆವಲಪ್ಮೆಂಟ್ ಇನ್ ದ ಮಾಡರ್ನ್ ಸೊಸೈಟಿ. ಆಧುನಿಕ ಸಮಾಜದಲ್ಲಿ ಹೆಚ್ಚು ಬದಲಾವಣೆಗಳನ್ನು ಮಾಡಲಿಕ್ಕೆ 1950ರ ನಂತರದ ಹೊಸ ಚಿಂತಕರ ಪಾತ್ರವೂ ಸಹ ಇಲ್ಲಿ ಪ್ರಮುಖವಾಗಿರುವುದನ್ನು ನಾವು ಕಾಣ್ತೇವೆ. ಹಾಗಾದ್ರೆ 1950ರ ನಂತರದ ಹೊಸ ಚಿಂತಕರು ಯಾರ್ಯಾರು, ಅವರು ಯಾವ ರೀತಿ ಇರುವಂತಹ ಚಿಂತನೆಯನ್ನು ನೀಡಿದ್ದಾರೆ, ಈ ಚಿಂತನೆಗಳಿಂದ ಸಮಾಜಶಾಸ್ತ್ರ ಯಾವ ರೀತಿಯಲ್ಲಿ ಬೆಳವಣಿಗೆಯಾಗಿದೆ, ಅದರಲ್ಲೂ ಯಾವ ರೀತಿಯ ಒಂದು ತಿರುವುಗಳನ್ನು ಪಡೆದುಕೊಳ್ತೀವಿ ಎನ್ನುವುದನ್ನು ನಾವು ಇಲ್ಲಿ ಅಧ್ಯಯನ ಮಾಡೋದು ಅತ್ಯಂತ ಅಗತ್ಯವಾಗಿರುವುದನ್ನು ನಾವು ಕಾಣ್ತೇವೆ. ಹಾಗಾದ್ರೆ ಇಂತಹ ಚಿಂತನೆಯ ಫಲವಾಗಿ ಅದರಲ್ಲೂ 1950ರ ನಂತರದಲ್ಲಿ ಅನೇಕ ಸಮಾಜಶಾಸ್ತ್ರಜ್ಞರು ಏನ್ ಮಾಡ್ತಾರಪ್ಪ ಅಂದ್ರೆ ಸಾಮಾಜಿಕ ಚಿಂತನೆಯ ಬಗೆಗಿನ ವಿಚಾರಧಾರೆಗಳನ್ನು ವ್ಯಕ್ತಪಡಿಸ್ತಾರೆ. ಈ ವಿಚಾರಧಾರೆಗಳು ಯಾವ ರೀತಿಯಾಗಿರುವಂತಹ ಅಂಶಗಳನ್ನು ಒಳಗೊಂಡಿದ್ರೆ ಸಮಾಜಶಾಸ್ತ್ರದಲ್ಲಿ ಇದುವರೆಗೂ ಕಾಣದೇ ಇರುವಂತಹ ಕೆಲವೊಂದು ಪರಿಕಲ್ಪನೆಗಳನ್ನು ಹುಟ್ಟುಹಾಕಲಿಕ್ಕೆ ಸಹಾಯಕವಾಗಿರುವುದನ್ನು ನಾವು ಕಾಣ್ತಾ ಇರಬಹುದು. ಹಾಗಾದ್ರೆ ಅದರಲ್ಲಿ ಪ್ರಮುಖವಾಗಿರುವಂತಹ ಸಮಾಜಶಾಸ್ತ್ರಜ್ಞರಾಗಿ ಮೈಕಲ್ ಫೋಕೋ ಅವರನ್ನ ಕಾಣ್ತಾ ಬರಬಹುದು, ಅದೇ ರೀತಿಯಲ್ಲಿ ಜರ್ಗಿನ್ ಹೆಬರ್ಮಾಸ್ ಅವರನ್ನ ನಾವು ಕಾಣ್ತಾ ಬರಬಹುದು, ಅದೇ ರೀತಿಯಲ್ಲಿ ಫ್ರೆಡ್ರಿಕ್ ಗೋರ್ಡಿಯೋರ್ ಅವರನ್ನ ನೋಡ್ತಾ ಬರಬಹುದು, ಜೂಕೆಸ್ ಡೇರಿಡಾ ಅವರನ್ನ ನಾವು ನೋಡ್ತಾ ಬರಬಹುದು, ಅದೇ ರೀತಿಯಾಗಿ ಆಂಥನಿ ಗೆಡ್ಡಿನ್ಸ್ ಅವರನ್ನ ನಾವು ಕಾಣ್ತಾ ಬರಬಹುದು. ಇವರೆಲ್ಲರ ಕೊಡುಗೆಗಳು ಏನಾಗಿತ್ತಪ್ಪ ಅಂದ್ರೆ ಆಧುನಿಕವಾದಂತಹ ಸಮಾಜಶಾಸ್ತ್ರದಲ್ಲಿ ಹೊಸದಾದಂತಹ ಪರಿಕಲ್ಪನೆಗಳನ್ನ ಪರಿಚಯಿಸಲಿಕ್ಕೆ ಹೆಚ್ಚು ಅವಕಾಶವನ್ನ ಮಾಡಿಕೊಡ್ತಾ ಬಂತು. ಹಾಗಾದ್ರೆ ಸಮಾಜಶಾಸ್ತ್ರದಲ್ಲಿ ಹಳೆಯ ರೀತಿಯಲ್ಲಿರುವಂತಹ ಅಂಶಗಳಿಗೆ ಬದಲಾಗಿ ಹೊಸದಾದಂತಹ ಪರಿಕಲ್ಪನೆಗಳನ್ನು ನೀಡಿದ್ರಿಂದ ಇದರ ಅಧ್ಯಯನ ಹೆಚ್ಚು ಬೆಳವಣಿಗೆಯನ್ನು ಮುಂದಕ್ಕೆ ಸಹಾಯಕವಾಗಿರುವುದನ್ನು ನಾವು ಕಾಣ್ತೇವೆ. ಇದೇ ಸಂದರ್ಭದಲ್ಲಿ ಈ ಎಲ್ಲರ ಚಿಂತನೆಯ ಫಲವಾಗಿ ನವ ಕಾರ್ಯಾತ್ಮಕವಾದ ಎನ್ನುವಂಥದ್ದು, ಅದೇ ರೀತಿಯಾಗಿ ನವ ರಚನಾತ್ಮಕವಾದ ಎನ್ನುವಂಥದ್ದು, ಅದೇ ರೀತಿಯಾಗಿ ಕೈಗಾರಿಕಾವಾದ ಎನ್ನುವಂಥದ್ದು, ಜೊತೆಗೆ ನವ ಕಾರ್ಲ್ ಮಾರ್ಕ್ಸ್ ವಾದ ಎನ್ನುವಂಥದ್ದು, ಜೊತೆಗೆ ನವ ಫ್ರಾಂಕ್ಫರ್ಟ್ ವಾದ ಎನ್ನುವಂಥದ್ದು, ಜೊತೆಗೆ ಇನ್ನೂ ಒಂದು ಪ್ರಮುಖವಾದಂತಹ ಪರಿಕಲ್ಪನೆಯಾಗಿ ಆಧುನಿಕೋತ್ತರವಾದ ಪೋಸ್ಟ್ ಮಾಡರ್ನಿಸಂ ಎನ್ನುವಂಥದ್ದು, ಈ ಎಲ್ಲ ಪರಿಕಲ್ಪನೆಗಳ ಪರಿಚಯವನ್ನ ಇವರು ಮಾಡ್ತಾರೆ. ಹಾಗಾಗಿ ನಾವು ನ್ಯೂ ಫಂಕ್ಷನಾಲಿಸಮ್ ಅನ್ನ ಕಾಣ್ತಾ ಬರ್ಬೋದು, ಅದೇ ರೀತಿ ನ್ಯೂ ಸ್ಟ್ರಕ್ಚರಾಲಿಸಮ್ ಅನ್ನ ನಾವು ನೋಡ್ತಾ ಬರ್ಬೋದು, ಅದೇ ರೀತಿಯಾಗಿ ಇಲ್ಲಿರುವಂತಹ ನ್ಯೂ ಮಾರ್ಕ್ಸಿಸ್ಟ್ ಥಿಂಕರ್ಸ್ ಅನ್ನ ನಾವು ನೋಡ್ತಾ ಬರ್ಬೋದು, ಅದೇ ರೀತಿಯಾಗಿ ನ್ಯೂ ಫ್ರಾಂಕ್ಫರ್ಟ್ಸನಾಲಿಸಮ್ ಅನ್ನ ನಾವು ಕಾಣ್ತಾ ಬರ್ಬೋದು. ಇವೆಲ್ಲ ಏನ್ ಮಾಡ್ತಪ್ಪ ಅಂತಂದ್ರೆ ಸಮಾಜಶಾಸ್ತ್ರದಲ್ಲಿ ಹೊಸದಾದಂತಹ ಮೈಲುಗಲ್ಲುಗಳು ಅಂತ ಹೇಳಿ ಕರಿತಾ ಬರ್ತೀವಿ. ಈ ಮೈಲುಗಲ್ಲುಗಳನ್ನ ರೂಪಿಸಲಿಕ್ಕೆ
ಇವರ ಕೊಡುಗೆಗಳು ಹೆಚ್ಚು ಜನಪ್ರಿಯವಾಗಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಅದುವರೆಗೂ ಕೆಲವೊಂದು ವಿಚಾರಗಳಿಗೆ ಮಾತ್ರ ಮೀಸಲಾಗಿದ್ದಂತಹ ಸಮಾಜಶಾಸ್ತ್ರದಲ್ಲಿ ವಿಶೇಷವಾಗಿ ಹೆಚ್ಚು ರೀತಿಯಿರುವಂತಹ ಆಧುನಿಕ ರೀತಿಯಾದಂತಹ ಮಾಹಿತಿಗಳನ್ನ ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ತಿಳಿಸಿ ಸಮಾಜಶಾಸ್ತ್ರವನ್ನ ಒಂದು ಹೊಸದಾದಂತಹ ಅಧ್ಯಯನ ಕ್ಷೇತ್ರದ ರೂಪದಲ್ಲಿ ತೋರಿಸಲಿಕ್ಕೆ ಇವರ ಕೊಡುಗೆಗಳು ಹೆಚ್ಚು ಸಹಾಯಕವಾಗಿರುವುದನ್ನು ನಾವು ಕಾಣ್ತಾ ಬರ್ಬೋದು. ಅದೇ ರೀತಿಯಲ್ಲಿ ಈ ಇವರ ಚಿಂತನೆಗಳು ಏನಾಗಿತ್ತಪ್ಪ ಅಂದ್ರೆ ಈ ಹಿಂದೆ ಇರುವಂತಹ ಸಮಾಜಶಾಸ್ತ್ರದ ಸಂಸ್ಥಾಪಕರುಗಳು ಎನಿಸಿರುವಂತಹ ಆಗಸ್ಟ್ ಕೌಂಟ್ ಆಗಿರ್ಬೋದು, ಹರ್ಬರ್ಟ್ ಸ್ಪೆನ್ಸರ್ ಆಗಿರ್ಬೋದು, ಎಮಿಲಿ ಡರ್ಕಿನ್, ಕಾರ್ಲ್ ಮಾರ್ಕ್ಸ್ ಮತ್ತು ಮ್ಯಾಕ್ಸ್ ವೆಬರ್ ಇವರ ಚಿಂತನೆಗಳಿಗೆ ತಮ್ಮದೇ ಆದಂತಹ ಅವರು ಹೊಂದಿರುವಂತಹ ಆಲೋಚನೆಗೂ ವಿಭಿನ್ನವಾದಂತಹ ಮಾಹಿತಿಗಳನ್ನ ಇವರ ಅಧ್ಯಯನಗಳಲ್ಲಿ ನಾವು ಕಾಣಬಹುದಾಗಿದೆ. ಹಾಗಾಗಿ ಇಂತಹ ಸಂದರ್ಭಗಳಲ್ಲಿ ಇವರ ಚಿಂತನೆಗೂ ಮತ್ತು ಸಮಾಜ ಸಂಸ್ಥಾಪಕರ ಚಿಂತನೆಗೂ ಸ್ವಲ್ಪ ವ್ಯತ್ಯಾಸವನ್ನ ನಾವು ಕಾಣಬಹುದಾಗಿದ್ದು, ಮಾನವನ ವರ್ತನೆ ಎಂದ್ರೆ ಏನು, ಸಂಸ್ಥಾಪಕರ ಚಿಂತನೆಯೇ ಬೇರೆಯಾಗಿದೆ, ಅದೇ ರೀತಿಯಾಗಿ ಹೊಸ ಚಿಂತಕರ ಚಿಂತನೆಯೇ ಬೇರೆಯಾಗಿರುವುದನ್ನು ನಾವು ಕಾಣ್ತಾ ಬರ್ಬೋದು. ಹಾಗಾದ್ರೆ ಮಾನವ ಸಮಾಜದೊಂದಿಗೆ ನಿಕಟ ಸಂಬಂಧವನ್ನ ಹೇಗೆ ಹೊಂದಿರುತ್ತಾರೆ, ಅದೇ ರೀತಿಯಾಗಿ ಈ ಸಮಾಜದಲ್ಲಿ ಪರಿವರ್ತನೆಗಳು ಹೇಗೆ ಸಂಭವಿಸುತ್ತವೆ, ಹಾಗಾದ್ರೆ ಮುಂದಿನ ಭವಿಷ್ಯದಲ್ಲಿ ಸಮಾಜ ಯಾವ ರೀತಿಯಲ್ಲಿ ಸಾಗುತ್ತಾ ಇದೆ ಎನ್ನುವಂತಹ ವಿಷಯಗಳಿಗೆ ಈ ಚಿಂತಕರು ಉತ್ತರವನ್ನು ಕಂಡುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡುವುದನ್ನು ನಾವು. ಹಾಗಾಗಿ 1950ರ ನಂತರದ ಚಿಂತಕರಲ್ಲಿ ಪ್ರಮುಖವಾಗಿ ಮೈಕಲ್ ಫೋಕೋ, ಜುರ್ಗಿನ್ ಹೆಬರ್ಮಾಸ್, ಪೆರ್ರಿ ಬೋರ್ಡಿಯೋ, ಲ್ಯೂಕಸ್ ಡೆರಿಡಾ, ಆಂಥನಿ ಗಿಡ್ಡೆನ್ಸ್ ಇವರ ಚಿಂತನೆಗಳು ಏನಾಗಿತ್ತಪ್ಪ ಅಂದ್ರೆ ಸಮಾಜಶಾಸ್ತ್ರದ ಸಂಸ್ಥಾಪಕರ ಚಿಂತನೆಗಳಿಗಿಂತಲೂ ವಿಭಿನ್ನತೆಯನ್ನು ಒಳಗೊಂಡಂತಹ ಚಿಂತನೆಗಳಾಗಿ ಮೂಡಿ ಬಂದಿರುವುದನ್ನು ನಾವು ಕಾಣ್ತಾ ಬರಬಹುದು. ಹಾಗಾದ್ರೆ ಈ ಚಿಂತನೆಗಳ ಫಲವಾಗಿ ಇವರ ಒಂದು ಅಂಶಗಳು ಮಾನವ ಸಮಾಜ ಯಾವ ರೀತಿಯಾಗಿತ್ತು, ಅವನು ಸಮಾಜದಲ್ಲೇ ಏಕೆ ವಾಸ ಮಾಡ್ತಾ ಇದ್ದಾನೆ, ಅದೇ ರೀತಿಯಾಗಿ ಅವನು ಎಂತಹ ಸಂಬಂಧಗಳನ್ನು ಹೊಂದಿದ್ದಾನೆ, ಈ ಸಂಬಂಧಗಳಲ್ಲಿ ಏನಾದರೂ ಬದಲಾವಣೆ ಸಂಭವಿಸುತ್ತದೆಯೇ ಅಥವಾ ಬದಲಾವಣೆಗಳು ಸಂಭವಿಸಿದ್ರೆ ಯಾಕೆ ಸಂಭವಿಸುತ್ತೆ, ಅದೇ ರೀತಿಯಲ್ಲಿ ಆ ಸಮಾಜದ ಮುಂದಿನ ಭವಿಷ್ಯ ಯಾವ ರೀತಿಯಾಗಿದೆ, ಅದೇ ರೀತಿಯಾಗಿ ಮುಂದಿನ ಸಮಾಜ ಯಾವ ರೀತಿಯಾಗಿ ಸಾಗ್ತಾ ಇದೆ ಎನ್ನುವುದರ ಬಗೆಗಿನ ಅನೇಕ ಚಿಂತನೆಗಳನ್ನು ಇವರು ತಮ್ಮದೇ ಆದಂತಹ ರೀತಿಯಲ್ಲಿ ವಿವರಣೆ ನೀಡಲಿಕ್ಕೆ ಮುಂದಾಗಿರುವುದನ್ನು ನಾವು ಕಾಣ್ತಾ ಇರಬಹುದು. ಇಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆದುಕೊಳ್ಳಿಕ್ಕೆ ಇವರ ಚಿಂತನೆಗಳು ಒಂದು ರೀತಿಯಲ್ಲಿ ಹೆಚ್ಚು ಸಹಾಯ ಮಾಡಿರುವುದನ್ನು ನಾವು ಕಾಣ್ತಾ ಇರಬಹುದು. ಅದೇ ಸಂದರ್ಭಗಳಲ್ಲಿ ಇವರು ಕೊಟ್ಟಿರುವಂತಹ ಉತ್ತರಗಳು ಮತ್ತು ಅವರು ಉತ್ತರಿಸುವಂತಹ ವಿಧಾನಗಳು ಹೊಸದಾದಂತಹ ಒಂದು ವಿಧಾನವನ್ನೇ ಸೃಷ್ಟಿಸ್ತಾ ಬಂತು. ಯಾಕಪ್ಪ ಅಂತಂದ್ರೆ ಸಮಾಜಶಾಸ್ತ್ರದ ಸಂಸ್ಥಾಪಕರಾದಂತಹ ಆಗಸ್ಟ್ ಕೋರ್, ಹರ್ಬರ್ಟ್ ಸ್ಪೆನ್ಸರ್, ಎಮಿಲಿ ಡರ್ಕಿನ್, ಮ್ಯಾಕ್ಸ್ ವೆಬರ್ ಮತ್ತು ಕಾರ್ಲ್ ಮಾರ್ಕ್ಸ್ ಅವರ ಚಿಂತನೆಗಳಿಗಿಂತಲೂ ಇವರ ಚಿಂತನೆಯ ಅಂಶಗಳು ಬೇರೆ ರೂಪದ ವಿಧಾನಗಳನ್ನು ಒಳಗೊಂಡಿರುವುದನ್ನು ನಾವು ಕಾಣಬಹುದಾಗಿತ್ತು. ಹಾಗಾದ್ರೆ ಇಂತಹ ಸಂದರ್ಭದಲ್ಲಿ ಇವರ ಚಿಂತನೆಗಳನ್ನು ನಾವು ನೋಡಿದಾಗ ಪ್ರಾಚೀನ ಕಾಲದ ಚಿಂತನೆಗಳಿಗಿಂತಲೂ ಇವರ ಆಧುನಿಕ ಕಾಲದ ಚಿಂತನೆಗಳು ಹೆಚ್ಚು ಬದಲಾವಣೆಗಳನ್ನು ಒಳಗೊಂಡಿದೆ. ಅಂದ್ರೆ ಸಾಂಪ್ರದಾಯಿಕ ಸಮಾಜದ ಚಿಂತನೆಗಳಿಗಿಂತಲೂ ಆಧುನಿಕ ಸಮಾಜದ ಚಿಂತಕರ ಚಿಂತನೆ ವಿಭಿನ್ನವಾಗಿರುವುದನ್ನು ನಾವು ಕಾಣ್ತಾ ಬಂತು. ಹಾಗಾದ್ರೆ ಇಂತಹ ಸಂದರ್ಭಗಳಲ್ಲಿ ಯಾವುದೇ ಒಬ್ಬ ಸಮಾಜಶಾಸ್ತ್ರಜ್ಞ ತನ್ನ ಸಮಾಜವನ್ನು ಅಧ್ಯಯನವನ್ನು ಮಾಡುವಾಗ ಪ್ರಸ್ತುತ ಸನ್ನಿವೇಶವನ್ನ ಗಮನದಲ್ಲಿಟ್ಟುಕೊಂಡು ಅಧ್ಯಯನ ಮಾಡಬೇಕೇ ಹೊರತು ಹಳೆಯದಾದಂತಹ ಚಿಂತನೆಗಳನ್ನು ಇಲ್ಲಿ ಗಮನಕ್ಕೆ ಹೆಚ್ಚಾಗಿ ತೆಗೆದುಕೊಳ್ಳಬಾರದು ಎನ್ನುವಂತಹ ವಿಚಾರಧಾರೆಗಳನ್ನ ಈ ಆಧುನಿಕ ಕಾಲದ ಚಿಂತಕರು ತಮ್ಮದೇ ಆದಂತಹ ವಿಚಾರಗಳಲ್ಲಿ ಒಳಗೊಂಡಿರುವುದನ್ನು ನಾವು ಕಾಣ್ತಾ ಬರ್ತೇವೆ. ಹಾಗಾದ್ರೆ ಸಮಾಜಶಾಸ್ತ್ರದಲ್ಲಿ ಆಧುನಿಕ ತಿರುವುಗಳಲ್ಲಿ ಇವರು ಕೊಟ್ಟಂತಹ ವಿಚಾರಗಳು ಹೆಚ್ಚು ಜನಪ್ರಿಯವಾಗಿರುವುದನ್ನು ನಾವು ಕಾಣ್ತಾ ಬರ್ಬೋದು. ಇದೇ ಸಂದರ್ಭದಲ್ಲಿ ಫೆರ್ರಿ ಬೋರ್ಡಿಯೋ ಅವರು ಸಾಮಾಜಿಕ ಅನಾವರಣ ಹ್ಯಾಬಿಟಸ್ ಅಂತ ಹೇಳಿ, ಸೋಷಿಯಲ್ ಹ್ಯಾಬಿಟಸ್ ಅಂತ ಹೇಳಿ ಕರಿತಾ ಬರ್ತೀವಿ, ಈ ಸೋಷಿಯಲ್ ಹ್ಯಾಬಿಟಸ್ ಸಾಮಾಜಿಕ ಅನಾವರಣ ಎನ್ನುವಂತಹ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಜುಕೆಸ್ ಜೇರಿಡಾ ಅವರು ನಿರೇಚನ ಡಿಕನ್ಸ್ಟ್ರಕ್ಷನ್ ಎನ್ನುವಂತಹ ಒಂದು ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಆಂಥನಿ ಗಿಡ್ಡೆನ್ಸ್ ಅವರು ರಚನೀಕರಣ ಸ್ಟ್ರಕ್ಚರೇಷನ್ ಎನ್ನುವಂತಹ ಒಂದು ಪರಿಕಲ್ಪನೆಯನ್ನು ಸಹ ಪರಿಚಯಿಸಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಇವುಗಳೆಲ್ಲ ಏನಿದೆ ಅಂತ ಹೇಳಿ ನಾವು ನೋಡ್ತಾ ಬಂದ್ರೆ
ಸಮಾಜವನ್ನು ಒಂದು ಬೌಂಡರಿಯಲ್ಲಿ ಒಂದು ನಿರ್ದಿಷ್ಟವಾದಂತಹ ಅಳತೆಯಲ್ಲಿ ಇಟ್ಕೊಂಡು ಅಧ್ಯಯನವನ್ನು ಮಾಡಬಾರದು. ಅದನ್ನ ವಿಚಾರವನ್ನ ಸಮಾಜದ ಪೂರ್ತಿಯಾದಂತಹ ಅಂಶಗಳಲ್ಲಿ ಆಧಾರವಾಗಿಟ್ಟುಕೊಂಡು ಅಧ್ಯಯನವನ್ನು ಮಾಡಬೇಕು. ಅದೇ ರೀತಿಯಲ್ಲಿ ಅಲ್ಲಿರುವಂತಹ ಕೆಲವೊಂದು ಅಂಶಗಳನ್ನ ಸಾಂಸ್ಕೃತಿಕ ಅಂಶಗಳು ಆಧಾರೀಕೃತವಾದಂತಹ ಅಂಶಗಳಾಗಿ ಹೇಗೆ ರೂಪವಾಗಿದೆ ಎನ್ನುವಂತಹ ಅಂಶಗಳನ್ನು ಅಧ್ಯಯನ ಮಾಡಬೇಕು. ಅದೇ ರೀತಿಯಲ್ಲಿ ಸಮಾಜದ ರಚನೆಯನ್ನು ಒಳಗೊಂಡಂತೆ ಅದರ ವ್ಯವಸ್ಥಿತ ಅಧ್ಯಯನವನ್ನ ಸ್ಪಷ್ಟವಾಗಿ ಮತ್ತು ಆಳವಾಗಿ ಅಧ್ಯಯನ ಮಾಡಬೇಕು ಎನ್ನುವಂತಹ ವಿಷಯಗಳನ್ನ ಈ ಚಿಂತಕರು ಹೆಚ್ಚು ಅರ್ಥಪೂರ್ಣವಾದಂತಹ ರೀತಿಯಲ್ಲಿ ನೀಡಿರುವುದನ್ನ ನಾವು ಕಾಣಬಹುದು. ಹಾಗಾದ್ರೆ ಆಧುನಿಕ ತಿರುವುಗಳ ಬಗೆಗಿನ ಮಾಹಿತಿಯನ್ನ ನಾವು ನೋಡೋದಾದ್ರೆ ಮೊದಲು ಕೊಟ್ಟಂತಹ ಚಿಂತಕರ ಚಿಂತನೆಗೂ ನಂತರದಲ್ಲಿ ಬಂದಂತಹ ಚಿಂತನೆಗೂ ಸ್ವಲ್ಪ ವ್ಯತ್ಯಾಸಗಳನ್ನು ನಾವು ಕಾಣಬಹುದು. ಯಾಕಪ್ಪಂತಂದ್ರೆ ಪ್ರಸಕ್ತ ಸನ್ನಿವೇಶಗಳ ವೈಜ್ಞಾನಿಕ ಅಧ್ಯಯನವನ್ನು ಮಾಡುವಂತದ್ದು ಈ ಪ್ರಾರಂಭಿಕ ಚಿಂತಕರ ಒಂದು ಮನೋಭಾವನೆಯಾಗಿ ಮೂಡಿ ಬಂದಿರುವುದನ್ನ ನಾವು ಕಾಣ್ತಾ. ಅದರಲ್ಲಿ ಪ್ರಮುಖವಾಗಿ ಜೆ.ಎಚ್.ಮೀರ್, ಸಿ.ಎಚ್. ಕೋಲೆ, ಟಾಲ್ಕಾಟ್ ವಾಸನ್, ಆರ್.ಕೆ. ಮರ್ಟಲ್ ಇವರ ಚಿಂತನೆಗಳು ಸಮಾಜಶಾಸ್ತ್ರೀಯ ಚಿಂತನೆಗೆ ಹೆಚ್ಚು ಪೂರಕವಾದಂತಹ ವೈಜ್ಞಾನಿಕ ವಿಧಾನವನ್ನ ಒಳಗೊಂಡಂತಹ ಅಂಶಗಳಾಗಿ ಮೂಡಿ ಬಂದಿರುವುದನ್ನು ನಾವು ಕಾಣ್ತಾ ಬಂದ್ವಿ. ಹಾಗಾದ್ರೆ ಅದೇ ಸಂದರ್ಭದಲ್ಲಿ 1950ರ ನಂತರದ ಚಿಂತಕರಲ್ಲಿ ಸ್ವಲ್ಪ ಆಧುನಿಕ ಸನ್ನಿವೇಶಗಳ ಬಗೆಗಿನ ಮಾಹಿತಿಗಳನ್ನ ಹೆಚ್ಚಾಗಿ ಅಧ್ಯಯನವನ್ನು ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಯಿತು. ಅದರಲ್ಲೂ ಪ್ರಮುಖವಾಗಿ ಮೈಕಲ್ ಫೋಕೋ ಮತ್ತು ಜರ್ಗಿನ್ ಹೆಬರ್ಮಾಸ್ ಅವರ ಚಿಂತನೆಗಳು, ಫೆರ್ರಿ ಬೋರ್ಡಿಯೋರ್ ಅವರದು, ಜೂಕಸ್ ಡೇರಿಡಾ ಅವರದು, ಜೊತೆಗೆ ಆಂಥನಿ ಗಿಡ್ಡೆನ್ಸ್ ಇವರ ಚಿಂತನೆಗಳು ಏನ್ ಮಾಡ್ತಾವೆ ಅಂದ್ರೆ ಸಾಮಾಜಿಕ ಚಿಂತನೆಗಳಲ್ಲೇ ಒಂದು ವಿಭಿನ್ನವಾದಂತಹ ಆಲೋಚನೆಯನ್ನ ಮೂಡಿಸಲಿಕ್ಕೆ ಇದು ಹೆಚ್ಚು ಅರ್ಥಪೂರ್ಣವಾದಂತಹ ಅಧ್ಯಯನವಾಗಿ ಮೂಡಿಬರಲಿಕ್ಕೆ ಕಾರಣವಾದಂತಹ ವ್ಯಕ್ತಿಗಳಾಗಿರುವುದನ್ನು ನಾವು ಕಂಡವು. ಯಾಕೆಂತಂದ್ರೆ ಇವರ ಚಿಂತನೆಗಳಿಂದಾಗಿ ಸಮಾಜಶಾಸ್ತ್ರ ಒಂದು ವಿಶೇಷ ಅಧ್ಯಯನವಾಗಿ ಬೆಳವಣಿಗೆ ಆಗಲಿಕ್ಕೆ ಸಹಾಯಕವಾಗಿರುವುದನ್ನು ನಾವು ಕಂಡವು. ಅದರಲ್ಲೂ ಮಾಡರ್ನ್ ಟ್ರೆಂಡ್ಸ್ ಇನ್ ಸೋಷಿಯಾಲಜಿಯನ್ನ ನಾವು ನೋಡ್ತಾ ಬಂದ್ರೆ ಜೆ.ಎಚ್.ಮೀರ್, ಸಿ.ಎಚ್. ಕೋಲೆ, ಟಾಲ್ಕಾಟ್ ವಾಸನ್ ಅಂಡ್ ಆರ್.ಕೆ. ಮರ್ಟಲ್ ದೇ ಸಿಸ್ಟಮ್ಯಾಟಿಕಲಿ ಸೈಂಟಿಫಿಕಲಿ ಸ್ಟಡಿ ಇನ್ ದ ಸೊಸೈಟಿ. ಇಟ್ ಇಸ್ ದ ಮೇನ್ ಇಂಟೆನ್ಷನ್ ಆಫ್ ಸ್ಟಡಿ ಆಫ್ ಸೋಷಿಯಾಲಜಿ. ಲೇಟರ್ 1950 ದ ನ್ಯೂ ಥಿಂಕರ್ಸ್ ಥಿಂಕಿಂಗ್ ಅಬೌಟ್ ದ ವೇರಿಯಸ್ ಇನ್ಫಾರ್ಮೇಶನ್ ಇನ್ ದ ಸೊಸೈಟಿ, ದ ಸಿಸ್ಟಮ್ಯಾಟಿಕಲಿ ದ ಸೋಷಿಯಾಲಜಿ ಇನ್ ದ ಮಾಡರ್ನ್ ವೇ ಲೈಕ್ ಮೈಕಲ್ ಫೋಕೋ, ಜೊರ್ಗಿನ್ ಹೆಬರ್ಮಾಸ್, ಫೆರ್ರಿ ಬೋರ್ಡಿಯೋ, ಜೂಕಸ್ ಡೇರಿಡಾ, ಆಂಥನಿ ಗಿಡ್ಡೆನ್ಸ್ ಟು ಥಿಂಕಿಂಗ್ ಅಬೌಟ್ ದ ಮಾಡರ್ನ್ ವೇ ಆಫ್ ಥಿಂಕಿಂಗ್ ಟು ಸ್ಟಡಿ ಆಫ್ ಸೋಷಿಯಾಲಜಿ ಇನ್ ಮಾಡರ್ನ್ ಸಿಚುಯೇಷನ್ ಆಲ್ಸೋ. ದೀಸ್ ಥಿಂಕಿಂಗ್ ದ ಸೋಷಿಯಾಲಜಿ ಇಸ್ ಎ ಡಿಫ್ರೆಂಟ್ ಸ್ಟಡಿ ಆಫ್ ಇನ್ ದ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್. ಸಮಾಜ ವಿಜ್ಞಾನಗಳಲ್ಲೇ ಇದೊಂದು ಹೊಸ ಅಧ್ಯಯನ ವಿಷಯವಾಗಿ ರೂಪುಗೊಳ್ಳಿಕ್ಕೆ ಈ ಆಧುನಿಕ ಸಮಾಜಶಾಸ್ತ್ರಜ್ಞರ ಚಿಂತನೆಗಳು ಹೆಚ್ಚು ಸಹಾಯ ಮಾಡಿರುವುದನ್ನು ನಾವು ಕಂಡವು. ಯಾಕಪ್ಪ ಅಂತಂದ್ರೆ ಸಮಾಜಶಾಸ್ತ್ರೀಯ ಚಿಂತನೆಯ ಕೊಡುಗೆಗಳಲ್ಲಿ ಇವರ ಕೊಡುಗೆಗಳು ಪ್ರಮುಖ ಪಾತ್ರವನ್ನು ನಿರ್ವಹಿಸಿರುವುದನ್ನು ನಾವು ಕಾಣ್ತಾ ಬರ್ಬೋದು. ಯಾಕೆಂದ್ರೆ ಇವರ ಚಿಂತನೆಗಳಲ್ಲೆಲ್ಲ ಮತ್ತು ವೈಜ್ಞಾನಿಕ ಚಿಂತನೆ ಇತ್ತು, ಸೈಂಟಿಫಿಕ್ ಸ್ಟಡಿ ಇತ್ತು. ಅದಾದ ನಂತರದ ಚಿಂತಕರಲ್ಲಿ ಪ್ರಚಲಿತ ಸನ್ನಿವೇಶಗಳ ಕುರಿತಾದಂತಹ ಅರ್ಥಪೂರ್ಣ ಮಾಹಿತಿಗಳನ್ನು ಇದು ಒಳಗೊಂಡಿತ್ತು. ಇದು ನ್ಯೂಲಿ ಮಾಡರ್ನ್ ಥಿಂಕಿಂಗ್, ಆಧುನಿಕ ಸನ್ನಿವೇಶಕ್ಕೆ ಅನುಗುಣವಾಗಿ ಹೊಸ ಹೊಸ ಪರಿಕಲ್ಪನೆಗಳ ಸೃಷ್ಟಿಯಾಯಿತು. ಅದರಲ್ಲಿ ನಾವು ನೋಡುವಂತೆ ಫೆರ್ರಿ ಬೋರ್ಡಿಯೋರ ಸಾಮಾಜಿಕ ಅನಾವರಣ ಆಗಿರಬಹುದು, ಅದೇ ರೀತಿಯಾಗಿ ಜೂಕಸ್ ಡೇರಿಡಾ ಅವರ ರಚನಾ ಎನ್ನುವಂತದ್ದಾಗಿರಬಹುದು, ಅದೇ ರೀತಿಯಲ್ಲಿ ಆಂಥನಿ ಗಿಡ್ಡೆನ್ಸ್ ಅವರ ರಚನೀಕರಣ ಎನ್ನುವಂತಹ ಚಿಂತನೆಗಳು ಹೊಸ ಚಿಂತನೆಗಳಾಗಿ ಸಮಾಜಶಾಸ್ತ್ರೀಯ ಅಧ್ಯಯನದಲ್ಲಿ ಮೂಡಿಬಂತು. ಈ ಚಿಂತನೆಗಳ ಫಲವಾಗಿ ಸಮಾಜಶಾಸ್ತ್ರ ಏನಾಯ್ತಪ್ಪ ಅಂದ್ರೆ ಇದೊಂದು ಹೊಸ ಅಧ್ಯಯನದ ವಿಷಯವಾಗಿ ರೂಪುಗೊಂಡಿರುವುದನ್ನು ನಾವು ಕಂಡಬಹುದು. ಇದುವರೆಗೂ ಇದ್ದಂತಹ ಸಮಾಜಶಾಸ್ತ್ರಕ್ಕೂ ಈ ಚಿಂತಕರ ಕೊಡುಗೆಯಿಂದ ಬೆಳವಣಿಗೆಯಾದಂತಹ ಸಮಾಜಶಾಸ್ತ್ರಕ್ಕೂ ವಿಭಿನ್ನವಾದಂತಹ ವ್ಯತ್ಯಾಸಗಳನ್ನು ನಾವು ಕಂಡಬಹುದು. ಹಾಗಾಗಿ ಸಾಂಪ್ರದಾಯಿಕ ಸಮಾಜದ ಅಂಶಗಳಿಗೆ ಬದಲಾಗಿ ಆಧುನಿಕ ಸಮಾಜದ ಸನ್ನಿವೇಶಗಳ ಕುರಿತಾದಂತಹ ಅಧ್ಯಯನವನ್ನು ಮಾಡಲಿಕ್ಕೆ ಇಲ್ಲಿ ಹೆಚ್ಚು ಅವಕಾಶಗಳಾಗಿರುವುದನ್ನು ನಾವು ಕಂಡಬಹುದು. ಹಾಗಾಗಿ ಸಮಾಜಶಾಸ್ತ್ರದಲ್ಲಿ ಆಧುನಿಕ ತಿರುವುಗಳು ಹೆಚ್ಚು ಮಹತ್ವವನ್ನು ಪಡೆದುಕೊಂಡಂತಹ
ಅಧ್ಯಯನ ವಿಷಯವಾಗಿ ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಪ್ರಮುಖ ಪರಿಕಲ್ಪನೆಯಾಗಿ ಆಧುನಿಕ ಚಿಂತಕರು ಸಮಾಜಶಾಸ್ತ್ರದ ಕುರಿತು ಏನನ್ನು ಹೇಳುತ್ತಾರೆ ಎನ್ನುವುದನ್ನು ನಾವು ನೋಡ್ತಾ ಇದ್ದೀವಿ. ದ ಮಾಡರ್ನ್ ಥಿಂಕರ್ ವಾಟ್ ಸೇ ಅಬೌಟ್ ಸೋಷಿಯಾಲಜಿ. ಹಾಗಾದ್ರೆ ಸಮಾಜಶಾಸ್ತ್ರದ ಕುರಿತು ಆಧುನಿಕ ಚಿಂತಕರು ಏನು ಹೇಳುತ್ತಾರೆ ಅಂತ ಹೇಳಿ ನಾವು ನೋಡ್ತಾ ಬಂದ್ರೆ, ಇದರಲ್ಲಿ ಅನೇಕ ಚಿಂತಕರು ಅನೇಕ ರೀತಿಯಾದಂತಹ ಮಾಹಿತಿಗಳನ್ನ ತಮ್ಮದೇ ಆದಂತಹ ರೀತಿಯಲ್ಲಿ ವ್ಯಕ್ತಪಡಿಸಿರುವುದನ್ನು ನಾವು ಕಾಣ್ತಾ ಬರ್ತೀವಿ. The various thinker thinking about the sociology in the different way of manner also. ಹಾಗಾದ್ರೆ ಅದರಲ್ಲಿ ಯಾವ್ಯಾವ ಸಮಾಜಶಾಸ್ತ್ರಜ್ಞರು ಏನನ್ನು ಕುರಿತು ಯಾವ ರೀತಿಯಾಗಿ ಹೇಳಿದ್ದಾರೆ ಎನ್ನುವುದನ್ನು ನಾವು ಒನ್ ಬೈ ಒನ್ ನಾವು ನೋಡ್ತಾ ಅದರಲ್ಲೂ ಪ್ರಮುಖವಾಗಿ ಫೆಮಿ ಬೋರ್ಡಿಯವರು ತಮ್ಮದೇ ಆದಂತಹ ಒಂದು ವಿಚಾರವಾದಂತಹ ಸಾಮಾಜಿಕ ಅನಾವರಣ ಹ್ಯಾಬಿಟಸ್ ಎನ್ನುವಂತಹ ಒಂದು ಸೋಷಿಯಲ್ ಹ್ಯಾಬಿಟಸ್ ಎನ್ನುವಂತಹ ಪರಿಕಲ್ಪನೆಯನ್ನು ಇಟ್ಟುಕೊಂಡು ತಮ್ಮದೇ ಆದಂತಹ ಚಿಂತನೆಯನ್ನು ಅವರು ವ್ಯಕ್ತಪಡಿಸ್ತಾ ಬಂದರು. ಹಾಗಾದ್ರೆ ಇವರ ಪ್ರಕಾರ ಸಮಾಜಶಾಸ್ತ್ರದ